ಬೆಂಗಳೂರಿನಲ್ಲಿ ಈ ಒಂದು ಕಸದ ಒಂದು ಸಮಸ್ಯೆಯನ್ನು ಸಾಕಷ್ಟು ಮಟ್ಟಿಗೆ ಬಗೆಹರಿಸೋದು ಈ ಒಂದು ಕಸದ ಆಟೋಗಳು ಬಿಬಿಎಂಪಿಯಿಂದ ಈ ಒಂದು ಕಸದ ಆಟೋಗಳನ್ನು ಕೊಟ್ಟಿದೆ ಪ್ರತಿಯೊಂದು ವಾರ್ಡ್ಗೂ 192 ವಾರ್ಡ್ಗಳಲ್ಲಿ ನೀವು ಸಾಮಾನ್ಯವಾಗಿ ಈ ಒಂದು ಕಸಗಳನ್ನು ತೋರಿಸ್ಬೋದು ಬಟ್ ಆದರೆ ಈ ಒಂದು ಕಸಗಳ ಒಂದು ಸಮಸ್ಯೆ ಏನಿದೆ ಇದು ನಿರಂತರವಾಗಿ ಬೆಂಗಳೂರನ್ನು ಹಾಳು ಮಾಡುತ್ತೆ ಯಾಕಂದರೆ ಈ ಒಂದು ಕಸದಿಂದ ಅವೈಜ್ಞಾನಿಕವಾಗಿ ಈ ಒಂದು ಕಸವನ್ನು ವಿಲೇವಾರಿ ಮಾಡ್ತಾರಂತ ಬಿಬಿಎಂಪಿಗೆ ಬಿಬಿಎಂಪಿ ಇಂಜಿನಿಯರ್ಗಳೇ ಇದರ ಅರಿವೇ ಇಲ್ಲ ಬೆಂಗಳೂರು ಈ ಒಂದು ಅವೈಜ್ಞಾನಿಕವಾದಂಥ ಕಸ ವಿಲೇವಾರಿಯಿಂದ ಸರ್ವನಾಶ ಆಗ್ತಾ ಇದೆ ಅಂತ ಸೊ ಜಸ್ಟ್ ಇಮ್ಯಾಜಿನ್ ನಮ್ಮ ಮನೆಯಿಂದ ಕಸ ಕ್ಲಿಯರ್ ಆಗುತ್ತೆ ಅಲ್ಲಿಂದ ಈ ಆಟೋಗಳಿಗೆ ಬರುತ್ತೆ ಈ ಆಟೋದಿಂದ ಲಾರಿಗೆ ಹೋಗುತ್ತೆ ಲಾರಿಯಿಂದ ತಗೊಂಡೋಗಿ ಇವರು ಎಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ತಾರೆ ಅದರ ಒಂದು ವಿಚಾರವಾಗಿ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಹಾಯ್ ವೆಲ್ಕಮ್ ಟು ಮೈ ಇವು ನನ್ನ ಯೂಟ್ಯೂಬ್ ಚಾನಲ್ಗೆ ದಿ ಟ್ರಯಲ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ಕಸದ್ದು ತುಂಬ ದೊಡ್ಡ ಸಮಸ್ಯೆ ಯಾಕೆ ಈ ದೊಡ್ಡ ಸಮಸ್ಯೆ ಅಂತಂದರೆ ನಮ್ಮ ಈ ಒಂದು ಮುನ್ಸಿಪಾಲ್ಟಿ ಏನಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬಿಬಿಎಂಪಿ ಅಂತ ಏನಿದೆ ಇವರುಗಳು ಈ ಒಂದು ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ನೆರವೇರಿಸದೆ ಇರದೆ ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನನಗನ್ಸುತ್ತೆ ಬಟ್ ಹಂಗಂದ ಮಾತ್ರಕ್ಕೆ ಇದಕ್ಕೆ ಏನು ಹಣ ಇಲ್ಲ ಅಂತಲ್ಲ ಅಥವಾ ಜನ ಇದಕ್ಕೆ ತೆರಿಗೆ ಕಟ್ಟಲ್ಲ ಅಂತಲ್ಲ ಬಟ್ ಇದಕ್ಕೆ ಬಿಬಿಎಂಪಿಯ 10,000 ಕೋಟಿ ಬಜೆಟಲ್ಲಿ 1,000 ಕೋಟಿಗೂ ಹೆಚ್ಚು ಆಲ್ಮೋಸ್ಟ್ ಮೋರ್ ದ್ಯಾನ್ 10-12% ಬಜೆಟಲ್ಲೇ ಅಂದರೆ 1,000-1,200 ಕೋಟಿ ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡೋದಲ್ಲ ತಗೊಂಡೋಗಿ ಅವೈಜ್ಞಾನಿಕವಾಗಿ ಬಿಸಾಕಲು ಬಳಸ್ತಾರೆ ಅಂತಂದರೆ ನಿಮಗೆಲ್ಲ ಆಶ್ಚರ್ಯವಾಗ್ಬೋದು ಕರ್ನಾಟಕದ ಐ ಥಿಂಕ್ ಕ್ಯಾಪಿಟಲ್ ಸಿಟಿ ರಾಜಧಾನಿಯಲ್ಲಿ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗುತ್ತೆ ಅಂತಂದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ಇದೇ ಸತ್ಯ ಯಾಕಂತಂದರೆ ಬಿಬಿಎಂಪಿಯವರಿಗೆ ಇದನ್ನು ವೈಜ್ಞಾನಿಕವಾಗಿ ಪೂರೈಸುವಂಥ ಐ ಥಿಂಕ್ ಆ ಒಂದು ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಆಗಿದೆ ಆಮೇಲೆ ಇದನ್ನು ವೈಜ್ಞಾನಿಕವಾಗಿ ಮಾಡಿ ಈ ರೀತಿ ಕಸವನ್ನು ಐ ಥಿಂಕ್ ಏನೋ ವೈಜ್ಞಾನಿಕವಾಗಿ ಉಪಯೋಗಿಸಿ ಮುಂದುವರೆದ ಎಷ್ಟೋ ದೇಶಗಳಿದೆ ಉದಾಹರಣೆಗೆ ಏನೋ ಸ್ವೀಡನ್ ಅನ್ನೋ ದೇಶದಲ್ಲಿ ಸ್ವೀಡನ್ ಅನ್ನೋ ದೇಶ ನೀವು ಕೇಳಿರ್ಬೋದು ಸ್ವೀಡನ್ನ ತನ್ನ ಎಂಟೈರ್ ಕಸವನ್ನು ಅಂದರೆ ಆ ಒಂದು ದೇಶದಲ್ಲಿ ಆ ಸ್ವೀಡನ್ನಲ್ಲಿ ಏನು ಒಂದು ಕಸ ಅಥವಾ ಟ್ರ್ಯಾಶ್ ಅಂತ ಏನು ಹೇಳ್ತೀವಿ ಕಸ ಏನು ಜನರೇಟ್ ಆಗುತ್ತೆ ಆ ಒಂದು ಕಸದಿಂದ ಆ ಕಸದಲ್ಲಿ ಜನರೇಟ್ ಆಗೋ ಕಸದಿಂದ 49% ಅದನ್ನು ರೀಸೈಕಲ್ ಮಾಡ್ತಾರೆ ಮತ್ತು ಅದರಲ್ಲಿ 51% ಕಸದಿಂದ ಕರೆಂಟ್ ಜನರೇಟ್ ಮಾಡ್ತಾರೆ ಉತ್ಪತ್ತಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇಡೀ ಸ್ವೀಡನ್ ದೇಶ ತನ್ನ ಕರೆಂಟನ್ನು ಉತ್ಪತ್ತಿ ಮಾಡೋದು ಅವರು ಬಿಸಾಕುವಂಥ ಕಸದಿಂದ ಅಲ್ಲಿನ ಸರ್ಕಾರ ಗಿಫ್ಟ್ಗಳು ಇದನ್ನು ಕೊಟ್ಟು ಕಸವನ್ನು ಕೊಂಡ್ಕೊಂಡು ಏನೋ ಆ ಕಸದಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡಿ ಇದೇನೋ ಇಡೀ ಸ್ವೀಡನ್ಗೆ ವಿದ್ಯುತ್ತನ್ನು ಸಪ್ಲೈ ಮಾಡ್ತದೆ ಜೊತೆಯಲ್ಲಿ ಎಲೆಕ್ಟ್ರಿಕಲ್ ಕಾರ್ಸ್ಗಳನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ದೇ ಆಲ್ಸೋ ಯೂಸ್ ಏನೋ ಎಲೆಕ್ಟ್ರಿಕಲ್ ಕಾರ್ಸು ಮತ್ತು ಬಸ್ಗಳಿಗೆ ಬಸ್ ಫ್ಲೀಟ್ ಆಗಿರ್ಬೋದು ಟ್ಯಾಕ್ಸಿ ಫ್ಲೀಟ್ ಆಗಿರ್ಬೋದು ಎಲ್ಲದಕ್ಕೂ ಸಹ ಈ ಒಂದು ಕಸದಿಂದ ಜನರೇಟ್ ಆದಂಥ ಕರೆಂಟನ್ನು ಅಥವಾ ವಿದ್ಯುತ್ತನ್ನು ಬಳಸಿ ಅವುಗಳನ್ನು ಚಾರ್ಜ್ ಮಾಡ್ತಾ ಇಡೀ ಸ್ವೀಡನ್ ದೇಶವನ್ನು ಕಸದಿಂದ ಮುಕ್ತರಾಗಿ ವೈಜ್ಞಾನಿಕವಾಗಿ ಸಾಕಷ್ಟು ಈ ಒಂದು ಕರೆಂಟ್ ಜನರೇಷನ್ ಮಾಡೋದ್ರಿಂದ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೂ ಸಹ ಕಳೆದ 10 ವರ್ಷದಿಂದ ಆಲ್ಮೋಸ್ಟ್ 2002 ಈ ಒಂದು ಸ್ವೀಡನ್ ದೇಶ ಕಸದಿಂದ ಏನಾದರೂ ಒಂದು ಬದಲಾವಣೆ ತರಬೇಕು ಕಸವನ್ನು ಯಾಕೆ ಆಮೇಲೆ ಈ ಒಂದು ವೆಟ್ ವೇಸ್ಟ್ ಅಂತ ಏನಿದೆ ವೆಟ್ ವೇಸ್ಟ್ ಅಂತ ಏನು ಇವರು ಏನೋ ಈ ಅನ್ನ ಸಾಂಬಾರು ಅಥವಾ ಉಳಿದಂಥ ಆಹಾರ ಪದಾರ್ಥಗಳಾಗಿರ್ಬೋದು ಸೊಪ್ಪು ತರಕಾರಿ ಪಲ್ಯ ಇದೆಲ್ಲ ಏನಿದೆ ಇದೆಲ್ಲ ವೆಟ್ ವೇಸ್ಟ್ ಅಂತಾರೆ ಈ ವೆಟ್ ವೇಸ್ಟಿಂದ ಅಲ್ಲಿನ ಏನೋ ಸ್ವೀಡನ್ ದೇಶದಲ್ಲಿ ಬಯೋಫ್ಯೂಲನ್ನು ಅಥವಾ ಮೀಥೇನ್ನ ಬಯೋಫ್ಯೂಲ್ನ ಯೂಸ್ ಮಾಡಿ ಅದನ್ನು ಬಸ್ಗಳಿಗೆ ಟ್ಯಾಕ್ಸಿಗಳಿಗೆ ಓಡಾಡಲಿಕ್ಕೆ ಜನ ಬಳಸ್ತಾರೆ ಆಮೇಲೆ ಈ ದೇಶದಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಕಸಕ್ಕೆ ಅಂತಂದರೆ ಸ್ವೀಡನ್ ದೇಶದಲ್ಲಿ ಅಲ್ಲಿನ ಕಸ ಸಾಲದೆ ಸ್ವೀಡನ್ ದೇಶ ನಾರ್ವೆ ಮತ್ತು ಬ್ರಿಟನ್ನಿಂದ ಬ್ರಿಟನ್ ದೇಶದಿಂದ ಮತ್ತು ನಾರ್ವೆಯಿಂದ ಕಸವನ್ನು ಇಂಪೋರ್ಟ್ ಮಾಡಿಕೊಳ್ತದೆ ಯಾಕಂತಂದರೆ
ಸಾಕಷ್ಟು ಕಸದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಅಥವಾ ವಿದ್ಯುತ್ ಅನ್ನು ಜನರೇಟ್ ಮಾಡುವಂತಹ ಪ್ಲಾಂಟ್ಗಳನ್ನು ಹಾಕಿಬಿಟ್ಟಿದ್ದಾರೆ, ಪ್ಲಸ್ ಸೆಗ್ರಿಗೇಷನ್ ಪ್ಲಾಂಟ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಅದು 24 ಗಂಟೆ ಕೆಲಸ ಮಾಡೋದ್ರಿಂದ ಒಂದು ರೀಸೈಕಲ್ ಆಗುತ್ತೆ. ಆ ಕಸವನ್ನು ಸ್ವೀಡನ್ ದೇಶದಲ್ಲಿ ಯಾವುದೇ ಒಂದು ಮೆಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಅದನ್ನು ರೀಸೈಕಲ್ ಮಾಡ್ತಾರೆ. ಜೊತೆಯಲ್ಲಿ ಅಲ್ಯೂಮಿನಿಯಂ ಆಗಿರ್ಬೋದು, ಏನೇ ಒಂದು ಮೆಟಲ್ ಅಥವಾ ನಾನ್ ಮೆಟಲ್ ಸಿಕ್ಕರೂ ಅದನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ರೀಸೈಕಲ್ ಮಾಡ್ತಾರೆ. ನಾವುಗಳು 10 ರೂಪಾಯಿಗೆ ಈ ಒಂದು ಕುಡಿಯೋ ನೀರಿನ ಬಾಟ್ ತಗೊಂಡ್ರೆ ಅದನ್ನ ಅಲ್ಲೇ ಬಿಸಾಕ್ತೀವಿ, ಅದಲ್ಲಿ ಕೊಳ್ತುಕೊಳ್ತು ಹೋಗಿ ಮುನ್ಸಿಪಾಲ್ಟಿಯವ್ರು ತೊಗೊಂಡೋಗಿ ಎಲ್ಲರೂ ಬೆಟ್ಟಗಳಲ್ಲಿ ಹಳ್ಳ ಪಳ್ಳಗಳಲ್ಲಿ ತೊಗೊಂಡಾಗ ಅಲ್ಲಿ ಬಿಸಾಕಿ ಅದ್ರ ಮೇಲೆ ಮಣ್ಣಾಕಿ ಮುಚ್ಚಾಕ್ತಾರೆ. ಬಟ್ ಅದೇ ಸ್ವೀಡನ್ ದೇಶಗಳಲ್ಲಿ ಇವನ್ನ ಈ ಒಂದು ಐ ಥಿಂಕ್ ಸ್ಕೀಮನ್ನ ಈಗ ಜಪಾನ್ ಮತ್ತೆ ಚೈನಾದಲ್ಲೂ ಸಾಕಷ್ಟು ಮಟ್ಟಿಗೆ ಜಪಾನಿನ 60% ಮೋರ್ ದನ್ 60% ಈ ಕಸವನ್ನ ಕಸದಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ, ರೀಸೈಕಲ್ ಮಾಡ್ತಾ ಇದ್ದಾರೆ ಜಪಾನಲ್ಲಿ. ಚೈನಾ ಸಹ ಜಪಾನಿಗಿಂತ ಮುಂದೆ ಹೋಗಿ ಚೈನಾ ಸಹ ಈ ಒಂದು ಐ ಥಿಂಕ್ ಏನೋ ಈ ಕಸದಿಂದ ಈ ಒಂದು ಏನೋ ಏನೋ ಶಕ್ತಿಯನ್ನು ಕಸದಿಂದ ರೀಸೈಕಲ್ ಅನ್ನ ಕಸದಿಂದ ಮತ್ತೆ ಒಂದು ಹೊಸ ವಸ್ತುವನ್ನು ತಯಾರು ಮಾಡುವಂತಹ ಒಂದು ಒಂದು ಕೆಲಸಕ್ಕೆ ಜಪಾನ್ ಚೈನಾಗಳು ಸರ ಆಗಿದೆ. ಬಟ್ ವೆನ್ ಇಟ್ ಕಮ್ ಟು ಇಂಡಿಯಾ ನಾವುಗಳು ತುಂಬ ಸೋಂಬೇರಿಗಳು, ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳುತ್ತದೆ. ಹಾಗಂತ ಏನೋ ವಿದ್ಯಾವಂತರಿಲ್ಲ, ಬುದ್ಧಿವಂತರಿಲ್ಲ, ವಿಜ್ಞಾನಿಗಳಿಲ್ಲ ಅಂತಲ್ಲ, ಬಟ್ ಅವರ ಮಾತಿಗೆ ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ, ಭ್ರಷ್ಟ ಅಧಿಕಾರಿಗಳಲ್ಲಿ, ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಆ ಒಂದು ಬುದ್ಧಿವಂತಿಕೆಗೆ ಇಲ್ಲಿ ಬೆಲೆನೇ ಇಲ್ದಿರದೆ ಈ ಒಂದು ಕಸಗಳು ಈಗ ನೆಲದ ಪಾಲಾಗಿ ನೆಲದಲ್ಲಿ. ಯಾಕಂದ್ರೆ ಈಗ ನೋಡಿ ಬೆಂಗಳೂರಿನಲ್ಲಿ 5-6,000 ಟನ್ 350-400 ಲಾರಿಗಳಷ್ಟು ಕಸ ಲಿಬರೇಟ್ ಆಗುತ್ತೆ. ನಾನಾ ರೀತಿಯ ಕಸ, ಅದು ಇಂಡಸ್ಟ್ರಿಯಲ್ ಕಸ ಆಗಿರ್ಬೋದು, ಮನೆಗಳಿಂದ ಬರುವಂಥ ಕಸ ಆಗಿರ್ಬೋದು, ವ್ಯಾಪಾರಗಳಿಂದ ಬರುವಂಥ ಕಸ, ಸಿನಿಮಾ ಹಾಲ್ಗಳಿಂದ ಬರುವಂಥ ಆಗಿರ್ಬೋದು, ಬ್ಯಾಟ್ರಿಯಿಂದ ಆಗಿರ್ಬೋದು, ವೆಹಿಕಲ್ ಕಸಗಳಾಗಿರ್ಬೋದು, ಹಾಸ್ಪಿಟಲ್ ಕಸ ಆಗಿರ್ಬೋದು, ಮೆಡಿಕಲ್ ವೇಸ್ಟ್ ಆಗಿರ್ಬೋದು, ಅಥವಾ ಡೆಡ್ ಅನಿಮಲ್ಸ್ ಆಗಿರ್ಬೋದು, ಇದು ಎಲ್ಲದನ್ನೂ ಕಸನೇ. ಬಟ್ 1,000 ಕೋಟಿ ಖರ್ಚು ಮಾಡೋ ಅಂತ BBMP ಬೆಂಗಳೂರಿನ ಕರ್ನಾಟಕದ ರಾಜಧಾನಿ BBMPನಲ್ಲಿ ಇದಕ್ಕೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೇ ಇರೋದೇ ಒಂದು ದೊಡ್ಡ ಆತಂಕವಾಗಿದೆ. ಹಾಗಾದ್ರೆ ನೀವು ಕೇಳ್ಬೋದು ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತ. ಇವರು ಬೆಂಗಳೂರಿನಲ್ಲಿ ಸುಮಾರು ಒಂದು 4,000 ಪ್ರತಿ ದಿವಸ 5-6,000 ಟನ್ನು ಕಸ ಲಿಬರೇಟ್ ಆಗುತ್ತೆ. ಪ್ರತಿದಿನ ಆಟೋಗಳಲ್ಲಿ ಒಂದೊಂದು ಆಟೋಗಳಿಗೆ 50-60,000 ಖರ್ಚು ಮಾಡಿ 192 ವಾರ್ಡ್ಗಳಲ್ಲಿ ಒಂದೊಂದು ವಾರ್ಡ್ಗಳಲ್ಲಿ 5-10, 10-15 ಆಟೋಗಳನ್ನು ಇಟ್ಟು ಈ ಒಂದು ಕಸವನ್ನು ಕಲೆಕ್ಟ್ ಮಾಡ್ತಾರೆ. ಆ ಕಸ ಕಲೆಕ್ಟ್ ಮಾಡಿದ ಆಟೋ ಎಲ್ಲ ಸಿಸ್ಟಮ್ಯಾಟಿಕ್, ನೋಡೋಕ್ಕೆ ತುಂಬ ಸಿಸ್ಟಮ್ಯಾಟಿಕ್ ಇದೆ. ಬಟ್ ಅಲ್ಟಿಮೇಟಾಗಿ ಫೈನಲ್ ಆಗಿ ತೊಗೊಂಡಾಗ ಇದನ್ನು ಬೆಟ್ಟದ ಕ್ವಾರಿಗಳನ್ನೆಲ್ಲ ಬಿಚ್ಚಾಕಿ ಅದರ ಮೇಲೆ ಮಣ್ಣಾಕಿ ಮುಚ್ಚಾಕ್ತಾರೆ. ತುಂಬ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಡಿಸ್ಪೋಸ್ ಆಗುತ್ತೆ. ಬೆಂಗಳೂರಿನಲ್ಲಿ ನಾಚಿಕೆ ಆಗಬೇಕು ನಿಜವಾಗ್ಲೂ. ಇವತ್ತಿನ ನಾವು ವೈಜ್ಞಾನಿಕ ಇಷ್ಟು ಮುಂದುವರೆದ ದೇಶದಲ್ಲಿ ನಾವು IT ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ತುಂಬ ಮುಂದುವರೆದ್ರು. ನಮ್ಮ ಪೂರ್ವಿಕರು ಪ್ಲೇನಲ್ಲಿ ಓಡಾಡ್ತಾ ಇದ್ರು, ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬು ಎಲ್ಲ ಸರಿ. ನಾವೇನು ಮಾಡ್ತಾ ಇದ್ದೀವಿ, ನಾವು ಒಂದು ಕಸವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಅದರಿಂದ 1,000 ಕೋಟಿ ಅದಕ್ಕೆ ಬಿಸಾಕ್ಲಿಕ್ಕೆ ಖರ್ಚು ಮಾಡೋಂಥ ನಾವು ಒಂದು ಮುನ್ಸಿಪಾಲ್ಟಿ, ಒಂದು BBMP, ಒಂದು ಸರ್ಕಾರ, ಒಂದು ನಾವು ನೀವು ಅದನ್ನು ವೈಜ್ಞಾನಿಕವಾಗಿ ಯಾಕೆ ಏನೋ ಡಿಸ್ಪೋಸಲ್ ಮಾಡಬಾರ್ದು? ಈ ಒಂದು ಸ್ವೀಡನ್ ದೇಶದ ರೀತಿ ಯಾಕೆ ಬೆಂಗಳೂರಿನ ಕಸವನ್ನು ಸಹ ಐ ಥಿಂಕ್ ಬಯೋಫ್ಯೂಲ್ ಆಗಿ ಅದನ್ನು ಎಲೆಕ್ಟ್ರಿಸಿಟಿ ಆಗಿ ಜನರೇಟ್ ಮಾಡಲಿಕ್ಕೆ, ಯಾಕಂದರೆ 1,000 ಕೋಟಿ ಬರೀ ಬಿಸಾಕ್ಲಿಕ್ಕೆ ಉಪಯೋಗಿಸೋಂಥ BBMP ಮುನ್ಸಿಪಾಲ್ಟಿ ಅದರಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ಬೋದು, ಅದರಿಂದ ಗೊಬ್ಬರವನ್ನು ತಯಾರು ಮಾಡ್ಬೋದು. ಆದರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಸ, 350-400 ಲಾರಿ ಅಂದರೆ ಒಂದೊಂದು ಲಾರಿನಲ್ಲಿ 10-15 ಟನ್ ಬರ್ತದೆ. ಸುಮಾರು 5-6,000 ಟನ್ನು ನಮ್ಮ ಏನೋ ಬೆಳಂದೂರು ಬೆಳ್ಳಳ್ಳಿ ಹತ್ರ ಇರೋ ಮಂಡೂರು ಕ್ವಾರಿ ಫಿಲ್ಲಿಂಗ್ ತೊಗೊಂಡೋಗಿ ಬಿಸಾಕ್ತಾರೆ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಬೆಟ್ಟವನ್ನು ಕೊರೆದು ಕ್ವಾರಿ ತೆಗೆದಿರುವಂಥ ಹಳ್ಳ ಇದೆ. ಆ ಒಂದು ಬೆಟ್ಟದಿಂದ ಕೊಡ್ತಾರೆ ಹಳ್ಳದಲ್ಲಿ ಇವರುಗಳು ಕಸವನ್ನು ಬಿಸಾಕಿ ಅದ್ರ ಮೇಲೆ ಮಣ್ಣಾಕ್ತಾರೆ. ಕಳೆದ 4-5 ವರ್ಷದಲ್ಲಿ ಹೆಚ್ಚು ಕಮ್ಮಿ ಈ ಒಂದು ಏನೋ ಬೆಳ್ಳಳ್ಳಿ ಕ್ವಾರಿ ಪೂರ್ತಿ ಆಗಿಬಿಟ್ಟಿದೆ. ಎಷ್ಟರ ಮಟ್ಟಿಗೆ ವಿಷ ಅಂತಂದರೆ ಅಲ್ಲಿ ಡಂಪ್ ಆಗುವಂಥದ್ದು ಅದು ಏನೋ ಡೆಡ್ ಅನಿಮಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ ವೇಸ್ಟು, ಮೆಡಿಕಲ್ ವೇಸ್ಟು, ಇಂಡಸ್ಟ್ರಿಯಲ್ ವೇಸ್ಟು, ಡೊಮೆಸ್ಟಿಕ್ ವೇಸ್ಟು, ಕಮರ್ಷಿಯಲ್ ವೇಸ್ಟು, ಎಲ್ಲ ರೀತಿಯ ವೇಸ್ಟ್ಗಳನ್ನ ತೊಗೊಂಡಾಗೆಲ್ಲ ಹಾಕಿದ್ದಾರೆ, ಕ್ವಾರಿನಲ್ಲಿ ಬಿಸಾಕಿದ್ದಾರೆ. ಈಗ ಜಸ್ಟ್ ಇಮ್ಯಾಜಿನ್ ಒಂದು ಕಡೆ ಒಂದು ನಿಮಗೆ ಒಂದು 10-15 ಲಕ್ಷ
ಕೋಟಿ ಟನ್ನಷ್ಟು ಕಸ ಒಂದೇ ಕಡೆ ಶೇಖರಣೆ ಆಗಿದೆ ಅಂದರೆ ಅದು ವಿಷವಲ್ವಾ? ಅದನ್ನು ಸೆಗ್ರಿಗೇಟ್ ಮಾಡಿದಿರಾ ನೀವು, ಅದನ್ನು ಬಿಸಾಕಿದ್ರೆ ಮುಂದಿನ ಪೀಳಿಗೆಗೆ ಅದು ಮಳೆ ಬಿದ್ದಾಗ, ಅದರ ಮೇಲೆ ಮಳೆ ಬಿದ್ದಾಗ ಆ ವಿಷ ಏನೋ ದೊಡ್ಡ ಪ್ರಮಾಣದಲ್ಲಿ ಭೂಮಿಯ ಐ ಥಿಂಕ್ ಏನೋ ವಾಟರ್ ಸಿಸ್ಟಮ್ಗೆ ಹೋಗಿ ಸೇರಿಕೊಂಡು ಮತ್ತೆ ಬೆಂಗಳೂರಿಗೆ ಬರಬಾರ್ದು ರೋಗ ಬರಲಿಕ್ಕೆ ಈ ಒಂದು ಬಿ ಬಿ ಎಂ ಪಿ ಅವರು ಐ ಥಿಂಕ್ ದೇ ಆರ್ ಪ್ಲಾನ್ಡ್ ಏನೋ ಜನರೇಷನ್ ಇಸ್ ಏನೋ ಸರ್ವನಾಶ ಆಗಬೇಕು. ಬೆಂಗಳೂರಿನಲ್ಲಿ ಇರೋರಿಗೆ ಕಾಮನ್ ಥಿಂಗು ಕ್ಯಾನ್ಸರು, ಬಿ ಪಿ, ಶುಗರು, ಲಿವರ್ ಡ್ಯಾಮೇಜು, ಲಂಗ್ಸ್ ಡ್ಯಾಮೇಜು, ಈ ಎಲ್ಲ ರೋಗಗಳು, ಸಕಲ ರೋಗಗಳು. 30 ವರ್ಷಕ್ಕೆ ತಲೆನಲ್ಲಿ ಕೂದಿರಲ್ಲ, ಹೆಣ್ಣುಮಕ್ಕಳಿಗೆ 30 ವರ್ಷಕ್ಕೆ ಅಂದರೆ ಆವರೇಜ್ 90% ಜನಗಳಿಗೆ ಮುಖದಲ್ಲಿ ಕಳೆ ಇರಲ್ಲ, ತಲೆನಲ್ಲಿ ಕೂದಲಿರಲ್ಲ. 30 ವರ್ಷಕ್ಕೆ ಏನೋ ಬಿ ಪಿ, ಶುಗರು, ಲಂಗ್ಸು, ದಿನಕ್ಕೆ ಒಂದು 20-30 ಮಾತ್ರೆ ತಗೊಂಡು ಏನಕ್ಕೆ ಅಂತಂದರೆ ಈ ರೀತಿಯ ವಿಷದ ಬೆಟ್ಟಗಳನ್ನು ವಿಲೇವಾರಿ ಮಾಡದೆ ತಗೊಂಡೋಗಿ ಅವೈಜ್ಞಾನಿಕವಾದ ರೀತಿಯಲ್ಲಿ ತಗೊಂಡೋಗಿ ಹಣ ಮಾಡಲಿಕ್ಕೆ ತಗೊಂಡೋಗಿ ಅಲ್ಲಿ ಬಿಸಾಕಿ ಜಸ್ಟ್ ನಾವು ಒಂದೇ ಜನರೇಷನ್ ಅಲ್ಲ, ಮುಂದಿನ ಜನರೇಷನು ಇದರಿಂದ ಸರ್ವನಾಶ ಆಗುತ್ತೆ. ಯಾಕಂತಂದರೆ ಆ ಒಂದು 10-20 ಲಕ್ಷ ಟನ್ ಈ ಒಂದು ಬೆಳ್ಳಲಿನಲ್ಲಿ ಏನು ಬಿಸಾಕಿದರೆ ಇದು ಪ್ರತಿ ವರ್ಷ ಮಳೆ ಬಂದಾಗ ಆ ಕಸದ ಮೇಲೆ ಬೀಳುತ್ತೆ. ಆ ಕಸದಿಂದ ಬಿದ್ದಂಥ ನೀರು ಗ್ರೌಂಡ್ ವಾಟರ್ ಟೇಬಲ್ಗೆ ಹೋಗುತ್ತೆ. ಗ್ರೌಂಡ್ ವಾಟರ್ ಟೇಬಲ್ ನಮ್ಮಲ್ಲಿ ಏನು ಗ್ರೌಂಡ್ ವಾಟರ್, ಬೆಂಗಳೂರಿನ ಗ್ರೌಂಡ್ ವಾಟರ್ ಟೇಬಲ್ ಇದೆ ಅದು ವಿಷಕಾರಿಯಾಗುತ್ತೆ. ಅದರಿಂದ ನಾವು ನೀರನ್ನ ಏನೋ ಪಂಪ್ ಮಾಡಿ ನೀರು ಕುಡಿದಾಗ ನಮ್ಮಲ್ಲಿಗೆ ಬರಬಾರ್ದು ರೋಗಗಳೆಲ್ಲ ಬರ್ತದೆ. ಇದರಿಂದ ಉದ್ಧಾರ ಯಾರು? ಒಂದು ಬಿ ಬಿ ಎಂ ಪಿಯ ಕಸದ ಮಾಫಿಯಾ ಉದ್ಧಾರ ಆಯಿತು, ರಾಜಕಾರಣಿಗಳು ಉದ್ಧಾರ ಆಯಿತು, ಸರ್ಕಾರ ಉದ್ಧಾರ ಆಯಿತು, ಕಸದ ಕಾಂಟ್ರಾಕ್ಟರ್ಗಳು ಉದ್ಧಾರ ಆದರು. ಆಮೇಲೆ ಈ ಒಂದು ಕಸವನ್ನು ತಗೊಳಗಲಾಗೆ ಜನರೇಷನ್ ತಲೆಮಾರುಗಳಿಗೂ ಕೂಡ ಒಂದು ದೊಡ್ಡ ವಿಷಯವನ್ನು ಸೆಗ್ರಿಗೇಟ್ ಮಾಡ್ತಾರೆ, ಬಿಸಾಕಿದ್ದಾರೆ. ಅದು ನೀರಿಗೆ ಇಳಿದು ಆ ನೀರನ್ನು ಕುಡಿದು ನಮ್ಗಳಿಗೆ ಎಲ್ಲರಿಗೂ ರೋಗಗಳು ಬರ್ತದೆ. ಬೆಂಗಳೂರಿನ ಪಾಪ್ಯುಲೇಷನ್ ಹೆಚ್ಚು ಕಡಿಮೆ 1,30,000,000 ಜನ ಇದ್ದಾರೆ. ಈ 1,30,000,000 ಜನರಿಗೂ ಬರಬಾರ್ದು ರೋಗಗಳು ಬರ್ತದೆ, ಬಂದಿದೆ ಆಲ್ರೆಡಿ ಸಾಕಷ್ಟು ಜನರಿಗೆ. ಈಗ ಮುಂಚೆ ಕ್ಯಾನ್ಸರ್ ಅಂದರೆ ಯಾವಾಗೋ ನಾವು ಸಣ್ಣ ಹುಡುಗರಲ್ಲಿ ನೋಡಿದ್ದು, ಪ್ರತಿ ಎವ್ರಿ ಸೆಕೆಂಡ್ ಥರ್ಡ್ ಪರ್ಸನ್ ಇನ್ ಬ್ಯಾಂಗ್ಳೂರ್ ಎಸ್ ಬಿನ್ ಕಾಂಟ್ರಾಕ್ಟೆಡ್ ವಿತ್ ಏನೋ ವೇರಿಯಸ್ ಡಿಸೀಸಸ್, ಅದು ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕಾಮನ್ ಆಗಿಬಿಟ್ಟಿದೆ. ಈ ಒಂದು ಅವೈಜ್ಞಾನಿಕವಾದಂಥ ಕಸದ ವಿಲೇವಾರಿಯಿಂದ ಇಲ್ಲಿನ ಎಂಟೈರ್ ಏನೋ ಎನ್ವೈರನ್ಮೆಂಟನ್ನು, ಎಕಾಲಜಿನ ಡ್ಯಾಮೇಜ್ ಮಾಡಿ ಒಂದು ಬಿಲ್ಡಿಂಗ್ನ ಕಟ್ಟಿ ಸರ್ವನಾಶ ಮಾಡಿದ್ದೀವಿ. ಒಂದು ಗಾಡಿಗಳ ಸ್ಮೋಕು ಜೊತೆಯಲ್ಲಿ ಈ ರೀತಿಯ ಕಸವನ್ನು ತಗೊಂಡೋಗಿ ಅವೈಜ್ಞಾನಿಕ ರೀತಿಯಲ್ಲಿ ತಗೊಂಡೋಗಿ ಬಿಸಾಕಿ ಜನರೇಷನ್ಗಳಿಗೆ ಒಂದು ದೊಡ್ಡ ದೊಡ್ಡ ವಿಷದ ಬೆಟ್ಟಗಳನ್ನು ಕಟ್ಟುತ್ತಿರುವ ಬಿ ಬಿ ಎಂ ಪಿ, ಕಟ್ಟುತ್ತಿರುವ ಸರ್ಕಾರ, ಕಟ್ಟುತ್ತಿರುವ ಕಾಂಟ್ರಾಕ್ಟರ್ಗಳು ಅದನ್ನೆಲ್ಲ ನೋಡಿ ಸುಮ್ಮನೆ ಇರುವಂಥ ಇಲ್ಲಿನ ರಾಜಧಾನಿಯ ಜನಗಳಿಗೆ ಹಳಬೇಕು ನಗಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಆ್ಯಂಡ್ ದಿಸ್ ಇಸ್ ವೆರಿ ಸೀರಿಯಸ್. ಆಮೇಲೆ ರೋಗಗಳು ಇಲ್ಲಿರೋ ಜನಗಳಿಗೆ ರೋಗ ಬರೋದ್ರಿಂದ ಯಾರಿಗೆ ಉಪಯೋಗ? ಇಲ್ಲಿನ ಹಾಸ್ಪಿಟಲ್ಗಳಿಗೆ. ಬೆಂಗಳೂರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಕಟ್ಟಿದ್ದಾರೆ, ಹಾಸ್ಪಿಟಲ್ಸ್ ಅವ್ರಿಗೆ ಉದ್ಧಾರ ಆಗ್ತಾರೆ, ಇನ್ಶೂರೆನ್ಸ್ ಕಂಪ್ನಿಗಳು ಉದ್ಧಾರ ಆಗ್ತಾರೆ. ಜೊತೆಯಲ್ಲಿ ಈ ಒಂದು ಫಾರ್ಮಸಿ ಅಥವಾ ಮೆಡಿಕಲ್ ಸ್ಟೋರಲ್ಲಿ ಸೇಲ್ ಆಗೋ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಔಷಧಿ ಕಂಪ್ನಿಗಳು ಉದ್ಧಾರ ಆಗ್ತಾರೆ. ದ ಎಂಟೈರ್ ಥಿಂಗ್ ಇಸ್ ಬೇನ್ ಏನೋ ಒಂದು ಎಷ್ಟು ಚೆನ್ನಾಗಿ ಇದ್ರು ಡಿಸೈನ್ ಮಾಡಿದ್ರು ಅಂತಂದರೆ ಒಂದು ರೀತಿಯ ವಿಷಯ ಸರ್ಕಲ್ಲು ಅಂದರೆ ಒಬ್ಬ ಮನುಷ್ಯ ಆ ಸರ್ಕಲ್ ತಗಲಾಕೊಂಡ್ರೆ ಕೊನೆಯದಾಗಿ ರೋಗ ಬಂದು ಮಾತ್ರೆಗಳು ತಿಂದು ಈ ಬೆಂಗಳೂರಿನಲ್ಲಿ ಈ ವಿಷದ ಗಾಳಿಯನ್ನು ಕುಡಿದು ಇವ್ರು ಬಿಸಾಕುವಂಥ ವಿಷದ ಬೆಟ್ಟಗಳ ನೀರನ್ನು ಕುಡಿದು ಅವನು ಸಂಪಾದನೆ ಮಾಡಿದ್ದಲ್ಲ ಒಂದು ಇನ್ಶೂರೆನ್ಸ್ ಕಂಪ್ನಿಗೆ, ಇಲ್ಲ ಗಾಡಿ ಪೆಟ್ರೋಲ್ಗೆ, ಇಲ್ಲ ಹಾಸ್ಪಿಟಲ್ಗೆ ಇಟ್ಟು ಯಾವುದೇ ರೀತಿಯ ಸಾರ್ಥಕತೆ ಇಲ್ಲದೆ ಬೆಂಗಳೂರಿನವರು ಈ ರೀತಿಯ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಕೊನೆಗೊಳ್ತಾರೆ. ಮುಂದಿನ ಜನರೇಷನ್ ತುಂಬ ಕೆಟ್ಟದಾಗಿ ಕೊನೆಗೊಳ್ತಾರೆ. ಯಾಕಂತಂದರೆ ಈ ರೀತಿಯ ಬೆಟ್ಟಗಳನ್ನು ಸೃಷ್ಟಿ ಮಾಡೋದ್ ಬದಲು ಸ್ವೀಡನ್ ಥರ ಆ ಒಂದು ಕಸದಿಂದ ಬಯೋಫ್ಯೂಲು, ಆ ಕಸದಿಂದ ರೀಸೈಕಲ್ ಮಾಡಿದ್ರೆ ಅದನ್ನು ಮಾಡಬಹುದು. ಮಾಡಿದರೆ ಆ ಭ್ರಷ್ಟಾಚಾರ ಅನ್ನೋ ಒಂದು ವಸ್ತುವನ್ನು ಜನಗಳಿಗೆ ಒಳ್ಳೇದಾಗ್ಬಿಡುತ್ತೆ. ಹಾಗಾಗಿ ಇದನ್ನು ಯಾವುದನ್ನು ಮಾಡದೆ ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಬೆಂಗಳೂರಿನ ಇದು ಬೆಂಗಳೂರಿನ ಒಂದೇ ಕತೆ ಅಲ್ಲ, ಕರ್ನಾಟಕದ ಜಿಲ್ಲೆ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಈ ಕಥೆಯನ್ನು ಜನಗಳು ನಿವಾರಣೆ. ಯಾಕಂದರೆ ಕಸ ಅನ್ನೋದು ಅದನ್ನು ವೈಜ್ಞಾನಿಕವಾಗಿ ಬಳಸಿದಾಗ ಅದರಿಂದ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು, ಮತ್ತು ಸಾಕಷ್ಟು ಅದರಿಂದ ಗೊಬ್ಬರ ತಯಾರು ಮಾಡ್ಬೋದು, ಅದರಿಂದ ಬಯೋಫ್ಯೂಲ್ ತಯಾರು ಮಾಡ್ಬೋದು. ಅದೇ ಆ ಒಂದು ವಿಷಯವನ್ನು ನಾವು ಅವೈಜ್ಞಾನಿಕವಾದ ರೀತಿಯಲ್ಲಿ ತಗೊಂಡೋಗಿ ಬೆಟ್ಟಗಳಲ್ಲಿ ಭೂಮಿನಲ್ಲಿ ಬಿಸಾಕಿ ಅದ್ರ ಮೇಲೆ ಮಣ್ಣಾಕಿದ್ರೆ ಆ ಒಂದು ವಿಷದ ಡೆಪಾಸಿಟ್ಸ್ ಏನಿದೆ ಅದು ತಲೆಮಾರುಗಳಿಗೆ ವಿಷವಾಗಿ ಕಾರುತ್ತೆ. ಒಂದು ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ ಇದು.
ಈ ಒಂದು ಕಸದ ಬೆಟ್ಟಗಳನ್ನ ಇವರು ಸೃಷ್ಟಿ ಮಾಡಿದ್ರ ಮೇಲೆ ಮಣ್ಣಾಕಿ ಓ ಬಿಡಪ್ಪ ನಮ್ಮ ಕೆಲಸ ಮುಗೀತು ಕಸ ಅಂತ ಕೊಂಡಾಗ ಅಲ್ಲಿ ಬಿಸಾಕಿದೆ ಅಂತಂದ್ರೆ ಆ ಒಂದು ವಿಷ ಐ ಥಿಂಕ್ ಇಟ್ ವಿಲ್ ಬಿ ಅಟಾಮಿಕ್ ಬಾಂಬ್ ಒಂದು ಬಾಂಬ್ ರೀತಿಯಲ್ಲಿ ತನ್ನ ತನ್ನ ಕೆಲಸವನ್ನು ಶುರು ಮಾಡ್ತದೆ. ಅದು 10 ವರ್ಷ 20 ವರ್ಷ ಎಷ್ಟು ಯಾವ್ಯಾವ ಸಾರ್ವಜನಿಕ ಯಾವ ಯಾವ ಕೆಮಿಕಲ್ಸ್ ಇದಿರ್ತದೆ ಯಾವ ಯಾವ ಏನೋ ರೋಗಗಳಿರ್ತದೆ ಯಾವ ಯಾವ ಎಲ್ಲದನ್ನು ಅದರಲ್ಲಿ ಸೇರಿಕೊಂಡು ನಾವು ಕುಡಿಯುವಂಥ ಗ್ರೌಂಡ್ ವಾಟರ್ಗೆ ಬಂದು ಮನುಷ್ಯ ಜಾತಿಯ ಸರ್ವನಾಶಕ್ಕೆ ಈ ಒಂದು ಕಸಗಳು ಎಷ್ಟು ಮಟ್ಟಿಗೆ ಕಾರಣವಾಗುತ್ತೆ ಅಂತಂದರೆ ಐ ಥಿಂಕ್ ಆಮೇಲೆ ಬೆಂಗಳೂರಿನ ಏನೋ ವೆಟ್ ವೇಸ್ಟನ್ನು ಕಳೆದ 6-7 ತಿಂಗಳಲ್ಲಿ ಇಲ್ಲಿ ಚಿಕ್ಕಬಾಣಾವರದಲ್ಲಿ ತಗೊಂಡೋಗಿ ಅದನ್ನು ಗೊಬ್ಬರ ಮಾಡ್ತಾ ಇದಾರಂತೆ. ದಿಸ್ ಇಸ್ ಅಂಡ್ ನಮ್ಮನೆ ಎದುರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಓನ್ಲಿ ವೆಟ್ ವೇಸ್ಟು, ವಾರಕ್ಕೆ 2 ದಿವಸ ಈ ಒಂದು ವೆಟ್ ವೇಸ್ಟ್ ಏನು ಕಲೆಕ್ಟ್ ಮಾಡ್ತಾರೆ ಅದು ಚಿಕ್ಕ ಬಿದಿರುಕಲ್ಲಿಗೆ ಹೋಗಿ ಅಲ್ಲಿ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದು ವೈಜ್ಞಾನಿಕವಾಗಿ ನಿಜವಾಗ್ಲೂ ರೈತರು ಕೊಡ್ತಾವ್ರೆ ನಮಗೆ ಗೊತ್ತಿಲ್ಲ. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಚಿಕ್ಕ ಬಿದಿರುಕಲ್ಲಲ್ಲಿ ಈ ಒಂದು ವೆಟ್ ವೇಸ್ಟ್ ಅಂದರೆ ಮನೆಯಲ್ಲಿ ಸಾಂಬಾರು ಊಟದ ವೇಸ್ಟು ತರಕಾರಿ ವೇಸ್ಟು ಇದೆಲ್ಲ ಏನಿದೆ ಇದನ್ನು ವೆಟ್ ವೇಸ್ಟ್ ಅಂತಾರೆ. ಈ ವೆಟ್ ವೇಸ್ಟನ್ನು ಗೊಬ್ಬರ ಮಾಡಲಿಕ್ಕೆ ಚಿಕ್ಕ ಬಿದಿರುಕಲ್ಲಿಗೆ ಹೋಗ್ತಾ ಇದೆ ಅಂತ BBMA ವರದಿಗಳಿದೆ. ಏನೇ ಆಗಲಿ ಸ್ನೇಹಿತರೆ, ನಾವು ಇಷ್ಟೊಂದು ಮುಂದುವರೆದ ದೇಶ, ನಾವು ಇತಿಹಾಸ ತೆಗೆದ್ರೆ ನಮ್ಮ ಆಗಿನ ಕಾಲದಲ್ಲಿ ಏನೋ ನಮ್ಮ ವಿಮಾನ ಇತ್ತು, ನಮ್ಮ ಬಳಿ ಏನೋ ಆಟಮ್ ಬಾಂಬ್ ಇತ್ತು, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇತ್ತು, ನಮ್ಮ ಹತ್ರ ಅದಿತ್ತು, ನಮ್ಮ ಹತ್ರ ಇದಿತ್ತು, ನಾವು ಅಷ್ಟು ಶ್ರೀಮಂತರು, ನಮ್ಮದಷ್ಟು ಸಿಯಾದ ಏನ್ರಿ ಕಸವನ್ನು ಏನೋ ವಿಲೇವಾರಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರಗಳು, ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ರಾಜಕಾರಣಿಗಳನ್ನು ಆಯ್ಕೆ ಮಾಡಿ ಈ ಇಷ್ಟು ಮುಂದೆ ವೈಜ್ಞಾನಿಕವಾಗಿ ಮುಂದುವರೆದ ದೇಶದಲ್ಲಿ ಮೌನವಾಗಿ ಎಜುಕೇಟೆಡ್ ಕ್ಲಾಸ್ಗಳು ಈ ರೀತಿ ತಮ್ಮ ಕಸದಿಂದ ತಮ್ಮ ಬೆಂಗಳೂರಿನ ಸರ್ವನಾಶವನ್ನು ತಾವೇ ಮಾಡ್ಕೊತಾ ಇದ್ದಾರೆ. ಆಮೇಲೆ ಇದನ್ನು ಏನೋ ಅಡ್ಮಿನಿಸ್ಟರ್ ಮಾಡಲಿಕ್ಕೆ 192 ವಾರ್ಡ್ಗಳು, ಈಗ ಹೊಸದಾಗಿ 240 ವಾರ್ಡ್ಗಳಿಗೆ ಇನ್ನೂ ಹೊಸದಾಗಿ ಬೆಂಗಳೂರಿಗೆ ಇನ್ನೂ ಅಡಿಷನಲ್ ಆಗಿ ಸೇರಿಸ್ಕೊಂಡು ಇನ್ನೂ ಒಂದಷ್ಟು ಕಸನೆಲ್ಲ ಗುಡ್ಡೆ ಹಾಕ್ಕೊಂಡು ಇನ್ನೂ ಯಾವುದೇ ರೀತಿ, ಯಾಕಂದರೆ ಬೆಂಗಳೂರಲ್ಲಿ ನಿಮ್ಗೆ ಇನ್ನೂ ಒಂದು ದೊಡ್ಡ ಆಶ್ಚರ್ಯ ಆಗಿರ್ಬೋದು, 1970 ಆಸ್ ಪರ್ ಇಂಡಿಯನ್ ಇನ್ಸ್ಟಿಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ 65-70% ಏನೋ ಹಸಿರು ಇತ್ತು. ಇವತ್ತು 67-70% ಹಸಿರು ಕೇವಲ 1.5%, ಅಂದರೆ 1.5-2% ಹಸಿರಿದೆ. ಎಲ್ಲ ನಾವು ಕಡಿದು ಮರ ಗಿಡಗಳನ್ನು ಹಸಿರುಗಳನ್ನು ಹಸಿರು ಜಾಗವನ್ನು ಅರಣ್ಯವನ್ನು ಗದ್ದೆಗಳನ್ನು ಭತ್ತ ಬೆಳೀತದ ಗದ್ದೆಗಳನ್ನು ಮತ್ತು ಹೊಲಗಳನ್ನು ಸರ್ವನಾಶ ಮಾಡಿ ಗಾರ್ಡನ್ ಸಿಟಿ ಅನ್ನೋ ಬೆಂಗಳೂರನ್ನು ಕಾಂಕ್ರೀಟ್ ಸಿಟಿ ಮಾಡಿದ್ದೀವಿ. ಇದೇ ನಮ್ಮ ದೊಡ್ಡ ಸಾಧನೆ. 500 ವರ್ಷಗಳ ಹಿಂದೆ ಕೆಂಪೇಗೌಡರಂತ ಒಬ್ಬ ರಾಜರು ಈ ಒಂದು ಬೆಂಗಳೂರನ್ನ ಪಾಳ್ಯಗಾರ ರಾಜರು ಅಂತ ಹೇಳ್ಬೋದು. ಅವರ ಒಂದು ಆಡಳಿತದಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಕೆರೆಗಳು ಉದ್ಭವ ಆಯಿತು. ಆಸ್ ಪರ್ ರಿಪೋರ್ಟ್ಸ್ ಅಂಡ್ ಆರ್ಕಿಯಾಲಜಿಕಲ್ ವರದಿ ಪ್ರಕಾರ ಬೆಂಗಳೂರು ಅನ್ನೋದು 500 ವರ್ಷಗಳ ಹಿಂದೆ 15ನೇ ಶತಮಾನದಲ್ಲಿ ಕೆಂಪೇಗೌಡರನ್ನ ಒಬ್ಬ ಸಣ್ಣ ಪಾಳ್ಯಗಾರರು ಈ ಒಂದು ಬೆಂಗಳೂರನ್ನ ಕಟ್ತಾರೆ. ಅವರ 3-4 ತಲೆಮಾರುಗಳು ಇಲ್ಲಿರುವ ಕಟ್ಟದೊಂದಂದ್ರೆ ಪೇಟೆಗಳನ್ನು ಕ್ರಿಯೇಟ್ ಮಾಡಿ ಕೆರೆಗಳನ್ನು ಸುಮಾರು 1500 ಕೆರೆಗಳನ್ನು 15ನೇ ಶತಮಾನದಲ್ಲಿ ಯಾವುದೇ JCB ಇರಲಿಲ್ಲ, ಯಾವುದೇ ರೀತಿಯ ಪ್ರೊಕ್ಲೇನ್ಸ್ ಇರಲಿಲ್ಲ, ಮನುಷ್ಯನ ಬಲದಿಂದ ಈ ಕೆರೆಗಳನ್ನು ಕಟ್ಟಿ ಬೆಂಗಳೂರಲ್ಲಿ ಯಾವುದೇ ರೀತಿಯ ನದಿ ಇಲ್ಲ. ಯಾಕಂದರೆ ಯಾವುದೇ ನಾಗರಿಕತೆ ಉದ್ಭವ ಆಗಬೇಕು ಅಂತಂದರೆ ಏನೋ ನಮಗೆ ಏನೋ ನೀರಿನ ಇಂಪಾರ್ಟೆಂಟು. ಸೊ ನೀರಿಲ್ದಾಗ ಪ್ರತಿ ವರ್ಷ ಬೀಳುವಂಥ ಮಳೆಯನ್ನು ಕೆರೆಗಳಲ್ಲಿ ಶೇಖರಣೆ ಮಾಡಿ ಇಲ್ಲಿ ನಾಗರಿಕತೆಯನ್ನು ಉದ್ಭವ ಮಾಡಲು ಅಂದಿನ 15ನೇ ಶತಮಾನದಲ್ಲಿ ಕೆಂಪೇಗೌಡರ ಕೊಡುಗೆ ಈ ಒಂದು ಬೆಂಗಳೂರು. ಆ ಒಂದು ವೈಜ್ಞಾನಿಕವಾಗಿ ಅಂದಿನ ಜನರು ಯಾವುದೇ ಡಿಗ್ರಿ ಇರಲಿಲ್ಲ, ಯಾವುದೇ ವಿಜ್ಞಾನಿಗಳಾಗಿರಲಿಲ್ಲ, ಅಂದಿನ ಜನರು ಸುಮಾರು 1500 ಕೆರೆಗಳನ್ನು ಉಳಿಸಿ 500 ವರ್ಷಗಳಲ್ಲಿ ಬೆಳೆಸಿ ಬೆಂಗಳೂರನ್ನು ಹೋದರೆ ಇವತ್ತು ಬೆಂಗಳೂರಿನಲ್ಲಿ ಹುಡುಕ್ಕೊಂಡ್ರು ಕೂಡ ನಿಮಗೆ ಒಂದು 100-120 ಕೆರೆ ಇರ್ಬೋದು. ಆ್ಯಂಡ್ ಆ ಉಳಿದಿರುವಂಥ 120 ಕೆರೆನಲ್ಲೂ ಏನೋ ಈ ಒಂದು ಏನೋ ಟಾಯ್ಲೆಟನ್ನು ಮನುಷ್ಯನ ವೇಸ್ಟನ್ನು ಬಿಟ್ಟು ಸೀವೇಜನ್ನು ಬಿಟ್ಟು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಇವನ್ ಕೆರೆಗಳಲ್ಲೂ ಕೂಡ ಗಬ್ಬು ನಾತ ಹೊಡೆಯುತ್ತೆ. ಯಾವುದೇ ಕೆರೆಗಳಲ್ಲೂ ಸಹ ನಾವು ಮೂಗನ್ನು ಮುಚ್ಕೊಂಡು ಹೋಗಬೇಕಾದ ಆ ರೀತಿಯ ಗಬ್ಬು ನಾತ ಹೊಡೆದಿದ್ದಾರೆ. ಅಲ್ಟಿಮೇಟಾಗಿ ಇಲ್ಲಿ ಕಾಣಿಸ್ತಾ ಇರೋದು ಏನು ಅಂತಂದ್ರೆ ಬೆಂಗಳೂರಲ್ಲಿ ಬಿಲ್ಡಿಂಗು ರೋಡು ಗಾಡಿಗಳಿದೆ, ಬಿಟ್ಟರೆ ಏನು ಕಾಣಿಸ್ತಾ ಇಲ್ಲ. ಇದ್ದಂಥ ಎಲ್ಲ ಕೆರೆಗಳನ್ನು ಏನೋ ಆಲ್ಮೋಸ್ಟ್ ಎಲ್ಲ ಕೆರೆಗಳನ್ನು ಕಲುಷಿತ ಮಾಡಿ ಸರ್ವನಾಶ ಮಾಡಿ ಇದೇ BWSSB ಅವರು ಬಿಡ್ತಾ ಇರೋವಂಥ ಗಲೀಜು ನೀರಿಂದ ಎಲ್ಲ ಕೆರೆಗಳು ಸರ್ವನಾಶ ಆಗಿದೆ, ಕಲುಷಿತವಾಗಿದೆ. ಇಂಥ ಒಂದು
ವಾತಾವರಣದಲ್ಲಿ ಬೆಂಗಳೂರಿಗರು ಜೀವನ ಮಾಡ್ತಾ ಇದ್ದಾರೆ ಅವೈಜ್ಞಾನಿಕವಾಗಿ. ದ ಮೋಸ್ಟ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ದ ಐ ಟಿ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ, ಭಾರತದ ಐ ಟಿ ಕ್ಯಾಪಿಟಲ್ ಸಿಟಿನಲ್ಲಿ ಗಲೀಜು ಗಲೀಜು ಗಲೀಜು, ರೋಗ ರೋಗ, ಇಂಥ ಗಲೀಜು ರೋಗ ಅಂತ ಇದು ಅಂತ ಬೆಂಗಳೂರಿನಲ್ಲಿ ನಮ್ಮಂಥ ಸೋ ಕಾಲ್ಡ್ ಎಜುಕೇಟೆಡ್ ಕ್ಲಾಸ್ ಬದುಕ್ತಾ ಇದ್ದೀವಿ ಅಂತಂದರೆ ಇದಕ್ಕಿಂತ ಒಂದು ದೊಡ್ಡತನ ಇನ್ನೊಂದು ಏನಿದೆ ಅಂತ ನಿಮ್ಮ ಮುಂದೆ ಇಡುತ್ತಾ, ಒಂದು ಒಂದು ಯಾವುದೇ ಒಂದು ನಾಗರಿಕತೆ ನಿಜವಾಗ್ಲೂ ಸಕ್ಸಸ್ಫುಲ್ಲು ಅಂತಂದರೆ ಅವರು ವೈಜ್ಞಾನಿಕವಾಗಿ ಒಂದು ಮಿನಿಮಮ್ ನಗೆಯಿಂದ ಬದುಕಬೇಕು. ನಾವಿಲ್ಲಿ ಬದುಕ್ತಾ ಇರೋದು ಬರೀ ರೋಗಗಳಿಂದ, ಬರೀ ಗಲೀಜಿಂದ, ಅವೈಜ್ಞಾನಿಕವಾದಂಥ ಆಡಳಿತದಿಂದ ಬದುಕ್ತಾ ಇದ್ದೀವಿ. ಆ ಆಡಳಿತ ಕಸವನ್ನು ತಗೊಂಡೋಗಿ ಕ್ವಾರಿಯಲ್ಲಿ ಬಿಸಾಕ್ತದೆ, ಆಯಿತಾ, ಟಾಯ್ಲೆಟನ್ನು ತಗೊಂಡೋಗಿ ಕೆರೆನಲ್ಲಿ ತುಂಬಿಸ್ತದೆ, ಇರೋಬ್ಬರ ಹಸಿರನ್ನೆಲ್ಲ ಕಡಿದು ಬಿಲ್ಡಿಂಗ್ನ ಏರಿಸ್ತದೆ. ಬರೀ ಕಮರ್ಷಿಯಲ್ ಬಿಟ್ಟರೆ ಬರೀ ಏನೂ ಉಳಿದಿಲ್ಲ ಇವತ್ತಿನ ಬೆಂಗಳೂರಿನಲ್ಲಿ. ಅಂದಿನ 15ನೇ ಶತಮಾನದಲ್ಲಿ ಕೆಂಪೇಗೌಡರು ಕಟ್ಟಿ ಉಳಿಸಿ ಕೊಟ್ಟು ಹೋದಂಥ ಬೆಂಗಳೂರಿಲ್ಲಿ ಇವತ್ತು ಏನೋ ಇದೇ ಬೆಂಗಳೂರಿನಲ್ಲಿ ವಿಷದ ಬೆಟ್ಟಗಳನ್ನು ಬೆಳೆಸಿ ಅದರಿಂದ ನೀರು ಕುಡಿದು ನಮ್ಮ ಆರೋಗ್ಯಗಳನ್ನು ಹಾಳು ಮಾಡಿಕೊಂಡು, ನಮ್ಮ ಅಂದವನ್ನು ಹಾಳು ಮಾಡಿಕೊಂಡು, ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಮುಂದಿನ ಪೀಳಿಗೆಗೂ ಅದೇ ಒಂದು ರೋಗವನ್ನು ಅದೇ ಒಂದು ಒಂದು ವಿಚಾರವನ್ನು ಕೊಟ್ಟು ಈ ರೀತಿ ಬದುಕ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ತುಂಬ ನೋವಾಗುತ್ತೆ ಸ್ನೇಹಿತರೆ. ಏನೋ ಕಸದಿಂದ ಶುರುವಾದಂಥ ಈ ಒಂದು ವಿಚಾರ ಬೆಂಗಳೂರಿನ ಸಂಪೂರ್ಣ ಕಥೆಯನ್ನು ಹೇಳಲಿಕ್ಕೆ ಒಂದು ಸಣ್ಣ ಶಿಶಿಕೆಯಲ್ಲಿ ಪ್ರಯತ್ನ ಬಿದ್ವಿ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಏನೋ ಹಳ್ಳಿ ಬೆಂಗಳೂರು ಬೆಂಗಳೂರು ಹಳ್ಳಿಗಳ ಥರ ದಡ್ಡ ಜನರಲ್ಲ, ಇಲ್ಲಿ ಇರೋರೆಲ್ಲ ಸಂಪಾದನೆ ಮಾಡೋರು, ಆಮೇಲೆ ಓದಿರೋರು ಸಾಕಷ್ಟು ಜನ ಓದಿರೋರು, ಆಮೇಲೆ ತಿಳ್ಕೊಂಡಂಥರು, ಆಮೇಲೆ ಬುದ್ಧಿವಂತರು ಇರುವಂಥ ಬೆಂಗಳೂರಲ್ಲಿ ಈ ರೀತಿಯ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಕಸವನ್ನಾಗಿರ್ಬೋದು, ನೀರನ್ನಾಗಿರ್ಬೋದು, ಇವನ್ ನೀರು ಸಹ ದ ಒನ್ ಆಫ್ ದ ವರ್ಸ್ಟ್ ಬಿ ಡಬ್ಲ್ಯೂ ಸಿ ಬಿ ಸಪ್ಲೈ ಮಾಡೋ ಅಂಥ ನೀರೇನು ನಾವು ಕುಡಿತೀವಿ ಕಾವೇರಿ ವಾಟರ್ ಅಂತ, ಅದು ಸಹ ದ ಮೋಸ್ಟ್ ಕಂಟಾಮಿನೇಟೆಡ್ ವಾಟರ್ ಇನ್ ಎಂಟೈರ್ ಇಂಡಿಯಾ ಅಂತ. ಯಾಕಂದರೆ ಸಾಕಷ್ಟು ಡೆಕನ್ ಹೆರಾಲ್ಡ್ ಸಹ ಇದ್ರ ಬಗ್ಗೆ ಒಂದು ದೊಡ್ಡ ವರದಿಯನ್ನು ಮಾಡಿತ್ತು. ಈ ಒಂದು ಬಿ ಡಬ್ಲ್ಯೂ ಸಿ ಎಸ್ ಬಿ ಸಪ್ಲೈ ಮಾಡೋ ಅಂಥ ವಾಟರ್ ಏನಿದೆ ಕಾವೇರಿ ವಾಟ್ರು, ದ ಕಂಟಾಮಿನೇಟೆಡ್ ಅನ್ಕ್ಲೀನ್ಡ್ ವಾಟರ್ನ ನಮಗೆ ಕೊಡ್ತಾರೆ. ಆಮೇಲೆ ಎಷ್ಟೋ ಜನ ಫಿಲ್ಟರ್ಗಳನ್ನ ಬಳಸ್ತಾರೆ, ಬಟ್ ಆ ಫಿಲ್ಟರ್ಗಳಿಂದ ಸಹ ಈ ಒಂದು ಕಂಟಾಮಿನೇಷನ್, ಯಾಕಂದರೆ ನಾವು ಅಷ್ಟು ಈ ಒಂದು ಬೆಂಗಳೂರನ್ನು ಕಟ್ಟಡಗಳನ್ನು ಕಟ್ಟಿ ಹಸಿರನ್ನು ಕಡಿದು ಕಸದ ಗುಡ್ಡೆಗಳನ್ನು ಬೆಟ್ಟಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾವ ಮಟ್ಟಿಗೆ ನಾವು ಕಲುಷಿತ ಮಾಡಿದ್ದೀವಿ ಅಂತಂದರೆ, ನಾವು ಸೇವಿಸೋ ಪ್ರತಿಯೊಂದು ಆಹಾರ ಆಗಿರ್ಬೋದು, ಕುಡಿಯುವಂಥ ನೀರಾಗಿರ್ಬೋದು, ಅಥವಾ ಸೇವಿಸುವಂಥ ಗಾಳಿ ಆಗಿರ್ಬೋದು, ಎಲ್ಲವೂ ವಿಷಕಾರಿಯಾಗಿ ಕನ್ವರ್ಟ್ ಆಗಿದೆ. ಅಂದರೆ ಈ ಸಮಯದಲ್ಲಿ ಆಡಳಿತ ಆಗಿರ್ಬೋದು, ಇಲ್ಲಿನ ಜನರಾಗಿರ್ಬೋದು, ಅಥವಾ ಎಜುಕೇಟೆಡ್ ಕ್ಲಾಸ್ ಆಗಿರ್ಬೋದು, ಅಥವಾ ಸರ್ಕಾರ ಆಗಿರ್ಬೋದು, ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಈ ಒಂದು ಬೆಂಗಳೂರು ಇಟ್ ಈಸ್ ಗೋಯಿಂಗ್ ಟು ಏನೋ ಒಂದು ಗ್ಯಾಸ್ ಪ್ಯಾರಡೈಸರ್ ಆಗಿ, ಒಂದು ವಿಷದ ಪ್ಯಾರಡೈಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸ್ಲೋವಾಗಿ ಹೇಳಿದ್ನಲ್ಲ, 1970ರಲ್ಲಿ 65% ಇದ್ದಂಥ ಹಸಿರು ಕೇವಲ 1%. ಆ 1%ನು ಸಹ ಈಗ ಪ್ಯಾರಲಲ್ ರಿಂಗ್ ರೋಡನ್ನು ಮಾಡಲು 15,000 ಕೋಟಿ ವೆಚ್ಚದಲ್ಲಿ ಬಿ ಡಿ ಅವರು ಸುಮಾರು 40,000 ಅಳಿದು ಉಳಿದಿರೋ ಒಂದು 40,000 ಏನೋ ಮರಗಳನ್ನು ಕಡಿದು ಬಿಸಾಕಿ ಕಂಪ್ಲೀಟಾಗಿ ಪಾಸಿಬಲಿ ಇನ್ನೊಂದು 10 ವರ್ಷದಲ್ಲಿ ಬೆಂಗಳೂರಿನಿಗರು ಗ್ಯಾಸ್ ಐ ಥಿಂಕ್ ನಾನು ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡು ಏನೋ ಜೀವನ ಮಾಡಿದ್ರೆ ಆಶ್ಚರ್ಯ ಯಾರೂ ಪಡಬೇಕಾಗಿಲ್ಲ. ಬಿಕಾಸ್ ನಾವುಗಳು ಆ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ, ತುಂಬ ಶೋಚನೀಯ. ಇಂದಿನ ಕಾಲದವರು ಕಟ್ಟಿ ಬೆಳೆಸಿ ಬಿಟ್ಟು ಹೋದಂಥ ಸುವರ್ಣ ಮಣ್ಣನ್ನು ನಾವು ವಿಷಕಾರಿ ಮಾಡಿ ನಮ್ಮ ಒಂದು ಭ್ರಷ್ಟಾಚಾರದಿಂದ, ನಮ್ಮ ಒಂದು ದಡ್ಡತನದಿಂದ, ನಮ್ಮ ಒಂದು ಮೌನವಾದಂಥ ಈ ಒಂದು ಆಯ್ಕೆಯಿಂದ, ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ಕ್ರಿಮಿನಲ್ಸ್ಗಳನ್ನು ನಿಲ್ಲಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರೋರನ್ನ ಜೈಲಿಗೆ ಹೋಗಿ ಬಂದವರನ್ನ, ಆಮೇಲೆ ವಿಜ್ಞಾನ ಅಂದರೆ ಗೊತ್ತಿಲ್ಲದ ವ್ಯಕ್ತಿಗಳನ್ನ, ಅದು BBMP ಚುನಾವಣೆಗಳಾಗಿರ್ಬೋದು, MP ಚುನಾವಣೆಗಳಾಗಿರ್ಬೋದು, MLA ಚುನಾವಣೆಗಳಾಗಿರ್ಬೋದು, ಯಾವುದೇ ಚುನಾವಣೆಗಳಾಗಿರ್ಬೋದು, ಆ ಚುನಾವಣೆಗಳಲ್ಲಿ ಗೆಲ್ಲಿಸಿ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ.
ಓದು ಅಥವಾ ಡಿಗ್ರಿ ಅನ್ನೋದು ನಾವು ಬಾಳಲಿಕ್ಕೆ ಬೇಕಾದಂಥ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಅದು ನಮಗೆ ಆ ವಿದ್ಯೆ ಕೊಡಲಿಲ್ಲ ಅಂತಂದರೆ ಅಂಥ ವಿದ್ಯೆ ಇಟ್ಕೊಂಡು ಕೂಡ ಐ ಥಿಂಕ್ ಇಟ್ ಇಸ್ ವೇಸ್ಟ್ ಅಂತ ಹೇಳಿದೆ. ಯಾಕಂದರೆ ಇಷ್ಟೆಲ್ಲ ವೈಜ್ಞಾನಿಕವಾಗಿ ಬೆಳೆದು ಮುಂದುವರೆದು ಡಿಜಿಟಲ್ ಇಂಡಿಯಾ ಓಕೆ ದಾಟ್ ಇಂಡಿಯಾ ದಿಸ್ ಇಂಡಿಯಾ ಎಲ್ಲ ಹೇಳ್ಕೊಂಡು ನಾವು ವಿಶ್ವದ ವಾತಾವರಣದಲ್ಲಿ ವಿ ಆರ್ ಲಿವಿಂಗ್ ಇನ್ ಎ ಪ್ಯಾರಡೈಸ್ ಆಫ್ ಗ್ಯಾಸ್ ಏನೋ ಕೆಮಿಕಲ್ ಗ್ಯಾಸ್ ಅನ್ನೋ. ಬೆಂಗಳೂರು ಅನ್ನೋದು ಒಂದು ವಿಶ್ವದ ಪ್ಯಾರಡೈಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಇನ್ನೇನು ಆಗಬೇಕಾಗಿಲ್ಲ. ಅಟ್ಲೀಸ್ಟ್ ಈಗಲಾರು ಎಚ್ಚೆತ್ಕೊಂಡು ಈ ಒಂದು ಪೀಳಿಗೆಗೆ, ಯಾಕಂದರೆ ಯು ಕ್ಯಾನ್ ಜಸ್ಟ್ ಸಿ ಇಲ್ಲಿ ನಾನು ಒಂದ್ಸತಿ ಒರಿಸ್ಸಾಗಿ ಹೋಗಿದ್ದೆ, ಅಲ್ಲಿ ಹಾಸ್ಪಿಟಲ್ ಹುಡುಕ್ಬೇಕು ಅಂದರೆ ಸಿಗಲ್ಲ ನಿಮಗೆ. ನಾನು ಪುರಿಗೆ ಹೋಗ್ಬೇಕಾರೆ, ನಾನು ಭುವನೇಶ್ವರಿಂದ ಪುಣಿಗೆ ಹೋಗ್ಬೇಕಾರೆ ನಾನು ಒಂದು ಮೆಡಿಕಲ್ ಸ್ಟೋರು ಹಾಸ್ಪಿಟಲು ಅಥವಾ ನರ್ಸಿಂಗ್ ಹೋಮ್ ನೋಡಲಿಕ್ಕೆ ತುಂಬ ಕಷ್ಟಪಟ್ಬಿಟ್ಟೆ. ಯಾಕಂತಂದರೆ ಅಲ್ಲಿ ಜನರಿಗೆ ರೋಗ ಬರಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಬೆಂಗಳೂರಲ್ಲಿ ನೀವು ಒಂದೊಂದು ಸ್ಟ್ರೀಟ್ಗೆ ಒಂದೊಂದು ನೀವು ಹಾಸ್ಪಿಟಲು, ಒಂದು ಸ್ಟ್ರೀಟಲ್ಲಿ ಎರಡು ಮೂರು ಮೆಡಿಕಲ್ ಶಾಪ್ ಸಿಗುತ್ತೆ. ಏನಂತ ಇದು ಏನು ಸೂಚಿಸುತ್ತೆ ಅಂತಂದರೆ ಜನರ ಆರೋಗ್ಯ ಹಾಸ್ಪಿಟಲು ಮತ್ತು ಫಾರ್ಮಸಿಯವರ ಕೈಯಲ್ಲಿದೆ. ಕೆಡಿಸೋದು ಇದೇ ಮುನ್ಸಿಪಾಲ್ಟಿ, ಇದೇ ಬಿ ಬಿ ಎಂ ಪಿ, ಇದೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ, ಇದೇ ಸೋ ಕಾಲ್ಡ್ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಮಾಡುವಂಥ ಬಿ ಬಿ ಎಂ ಪಿಗಳಾಗಿರ್ಬೋದು, ಬಿ ಡಿ ಎಗಳಾಗಿರ್ಬೋದು, ಪ್ರಾಧಿಕಾರಿಗಳಾಗಿರ್ಬೋದು. ಯಾಕಂದರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಪರ್ಮಿಷನ್ ಇವ್ರು ಕೊಡ್ತಾರೆ, ಅವ್ರು ಕಟ್ಟಿ ಕೂಲಿಗೇಡಿಸಿ ಇಲ್ಲಿನ ಕಸವನ್ನು ನಮ್ಮ ಬಾಡಿಗೆ ಇಂಡೈರೆಕ್ಟಾಗಿ ಹಾಕಿ ಮತ್ತೆ ನಮ್ಮ ಜೀವನವನ್ನು ನಾಶ ಮಾಡ್ತಾರೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಚಾನಲ್ ನಾನಾ ವಿಚಾರಗಳಲ್ಲಿ ನಿಮಗೆ ಬೇಕಾದಂಥ ಸಣ್ಣ ಪುಟ್ಟ ಮಾಹಿತಿಗಳನ್ನು ಕೊಡಲು, ಯಾಕಂದರೆ ವಿಚಾರ ಅನ್ನೋದು ತುಂಬ ದೊಡ್ಡದು, ಬೆಂಗಳೂರು ಅಂತ ತುಂಬ ದೊಡ್ಡದು, ಆ ವಿಚಾರಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ಇಲ್ಲಿ ಇಡಲಿಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ದಯಮಾಡಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬೆಲ್ ಬಟನ್ ಇದೆ ಒತ್ತಿ, ಮತ್ತೊಮ್ಮೆ ಇನ್ನೊಂದು ಟಾಪಿಕ್ ಎತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ನಾನು ಅಡ್ವೊಕೇಟ್ ಜಗದೀಶನು ಫ್ರಮ್ ಬ್ಯಾಂಗ್ಳೂರ್ ಸಿಟಿ. ಥ್ಯಾಂಕ್ಸ್ ಅಲಾಟ್.